ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನಿಂದ ಮತ್ತೆ ಪುನಃ 15 ದಿನಗಳ ಕಾಲ ಪ್ರತಿನಿತ್ಯ 5000 ಕ್ಯೂಸೆಕ್ಸ್ ನೀರನ್ನು ಬಿಡಬೇಕು ಅಂತಕ್ಕಂಥ ಒಂದು ರಾಜ್ಯ ಸರ್ಕಾರಕ್ಕೆ ತಾಕೀತು ಮಾಡಿದ್ದಾರೆ. ಅದರ ಹಿನ್ನೆಲೆಯಲ್ಲಿ ಇವತ್ತು ಸರ್ವಪಕ್ಷಗಳ ನಾಯಕರುಗಳ ಸಭೆ ಕರೆದಿರತಕ್ಕಂಥದ್ದು ನೋಡಿದೆ. ನನಗೆ ಪೂರ್ವ ನಿಗದಿಯ ಕಾರ್ಯಕ್ರಮ, ಈಗಾಗಲೇ 15 ದಿನಗಳ ಹಿಂದೆನೇ ಹಾಸನದಲ್ಲಿ ಒಂದು ಕಾರ್ಯಕ್ರಮ ನಿಗದಿಯಾಗಿದೆ. ಅದರಿಂದ ಇವತ್ತಿನ ಸರ್ವಪಕ್ಷದ ಸಭೆಯಲ್ಲಿ ನಾನು ಭಾಗವಹಿಸ್ತಿಲ್ಲ. ಆದರೆ ಮಾಧ್ಯಮದ ಸ್ನೇಹಿತರು ಇಲ್ಲೇನಿದ್ದೀರಿ, ನಿಮ್ಮ ಮುಖಾಂತರ ರಾಜ್ಯ ಸರ್ಕಾರದ ಮುಖ್ಯಮಂತ್ರಿಗಳಿಗೆ ನಮ್ಮ ನೀರಾವರಿ ಸಚಿವರಿಗೆ ಒಂದು ಸಲಹೆ ಕೊಡಲಿಕ್ಕೆ ಬಯಸ್ತೀನಿ. ನಿನ್ನೆ ದಿನ ನೆಲಮಂಗಲದಲ್ಲಿ ರಾಜ್ಯದ ಇನ್ನೊಬ್ಬ ಮಾಜಿ ಮುಖ್ಯಮಂತ್ರಿ ವೀರಪ್ಪ ಮೊಯ್ಲಿ ಅವರು ನಿನ್ನೆ ನೆಲಮಂಗಲದಲ್ಲಿ ಏನೇನು ಮಾತನಾಡಿದ್ದಾರೆ, ಮಣ್ಣಿನ ಮಕ್ಕಳಿಂದ ಕಾವೇರಿ ನೀರಿಗೆ ಏನು ದ್ರೋಹ ಆಗಿದೆ, ಮಣ್ಣಿನ ಮಕ್ಕಳಿಂದಲೇ ಕಾವೇರಿ ನೀರಿನ ಕೊರತೆ ಆದಂಥದ್ದು ಅಂತಕ್ಕಂಥದ್ದು ಅಪಾದನೆ ಒಂದು ಮಾಡಿರತಕ್ಕಂಥದ್ದು ನೋಡಿದ್ದೇನೆ. ಆಮೇಲೆ ಯಾವ ಮಹಾನುಭಾವ ಒಂದು ಕಡೆ 2 ವರ್ಷ ಮುಖ್ಯಮಂತ್ರಿಯಾಗಿ ಮುಖ್ಯಮಂತ್ರಿಯ ಸ್ಥಾನಕ್ಕೆ ತೆರವುಗೊಳಿಸಬೇಕಾದಾಗ ಜನ ತಿರಸ್ಕಾರ ಮಾಡಿ ಮನಕ್ಕೆ ಕಳಿಸಬೇಕಾದ್ರೆ ಸಂಬಳ ಕೂಡ ದುಡ್ಡಿಲ್ಲದೆ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ವೆಸ್ಟ್ ಬೆಂಗಾಲ್ನ ಪಿಯರ್ಲೆಸ್ ಕಂಪನಿಯಿಂದ ಸಾಲ ತಂದು ಸಂಬಳ ಕೊಡ್ತಕ್ಕಂಥ ಪರಿಸ್ಥಿತಿಗೆ ರಾಜ್ಯ ಇಟ್ಟಂಥ ಮಹಾನುಭಾವ. ಅದಷ್ಟೇ ಅಲ್ಲ, ಏನು ಭಾಳ ದೊಡ್ಡ ಕವಿ ಸರ್ವೋತ್ತಮರವರು, ಕವಿ ಸರ್ವೋತ್ತಮರು ಪಾಪ ಅವರು ರಾಮಾಯಣದ ಮಹಾ ಅನ್ವೇಷಣೆ ಮಾಡಿದಂಥವ್ರು. ಅದಕ್ಕೆ ಅದೆಂಥದ್ದು ಸರಸ್ವತಿ ದೇಶದ ಒಂದು ಅತ್ಯುನ್ನತವಾದಂಥ ಪ್ರಶಸ್ತಿಯನ್ನು ಸಹ ಮಂತ್ರಿಗಳಾಗಿ ಪಡೆದಿದ್ದಾರೆ, ಕೇಂದ್ರದ ಮಂತ್ರಿಗಳಾಗಿ. ಅವರು ಹೇಳಿಕೆ ಕೊಟ್ಟಿರ್ತಕ್ಕಂಥದ್ದು ಗಮನಿಸಿದ್ದೇನೆ. ಬಹುಶಃ ಈ ಸರ್ಕಾರಕ್ಕೆ ಅವರಿಗಿಂತಲೂ ಅನುಭವಸ್ಥರು ಕೇರ್ ಹೇಳಿದ್ದಾರಲ್ಲ ನಿನ್ನೆ, ಹೇಮಾವತಿ ನೀರನ್ನು ತುಮಕೂರಿಗೆ ತಂದವನು ನಾನೇ, ಎಕ್ಸೆ ಪ್ರಾಜೆಕ್ಟ್ ಕಟ್ಟಿದವನು ನಾನೇ, ಎಲ್ಲೋ ಕೆಂಪೇಗೌಡನ ಹೆಸರಿಟ್ಟು ಕೆಂಪೇಗೌಡರ ಹೆಸರನ್ನ ನಮ್ಮ ಏರ್ಪೋರ್ಟ್ಗಿಟ್ಟವನು ನಾನೇ, ಅಲ್ಲಿಂದ ಸಿಂಗಾಪುರ್ ಟೆಕ್ ಪಾರ್ಕ್ ಮಾಡಿದವನು ನಾನೇ, ಏನೋ ಹೇಳ್ಕೊಂಡಿದ್ದಾರೆ ನಿನ್ನೆ. ಸದ್ಯ ಏನು ಯಾವುದು ಉಳಿಸೋದ್ರ ಗೊತ್ತಿಲ್ಲ, ಎಲ್ಲ ನಾನೇ 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 ಅಂತ ಹೇಳಿದ್ದಾರೆ. ಕಾವೇರಿ ಟ್ರಿಬ್ಯುನಲ್ ರಚನೆ ಆಗಬೇಕಾದರೆ ಈ ಮಹಾನುಭಾವನ ಕೊಡುಗೆ ಏನು? ಆ ಟ್ರಿಬ್ಯುನಲ್ ರಚನೆ ಆದಾಗ ಅವ್ರದೇ ಸರ್ಕಾರ ತಾನೇ ಇದ್ದಿದ್ದು. 1989ರಲ್ಲಿ ದೇವೇಗೌಡರನ್ನ ಸೋಲಿಸಿ ಮನೆ ಕಳಿಸಿದಿರಲ್ಲ, ಟ್ರಿಬ್ಯುನಲ್ ರಚನೆ ಮಾಡ್ತಕ್ಕಂಥದ್ದಕ್ಕೆ ಯಾರ್ಯಾರ ಪಾತ್ರ ಏನಿತ್ತು, ಆ ಟ್ರಿಬ್ಯುನಲ್ ರಚನೆ ಆಗಿ ಯಾವ್ಯಾವ ರೀತಿ ನಮಗೆ ಮಾರ್ಕ ಆಯಿತು, ಅದನ್ನು ವಿರುದ್ಧವಾಗಿ ಕಾನೂನು ವ್ಯಾಪ್ತಿಯೊಳಗೆ ಇವತ್ತು ಸಹ 14 ಟಿಎಂಸಿ ಹೆಚ್ಚಿನ ನೀರು ಬರ್ತಕ್ಕಂಥದ್ದಕ್ಕೆ ಯಾರು ಕೊಡುಗೆ? ಇವರಿಂದ ನಾವು ಇಳಿಸ್ಕೋಬೇಕಾಗಿಲ್ಲ ಮಣ್ಣಿನ ಮಕ್ಕಳು. ಇವತ್ತು ಈ ರಾಜ್ಯ ಸರ್ಕಾರ ನಿನ್ನೆ ದಿನ ಆ ವ್ಯಕ್ತಿಯ ಹೇಳಿಕೆಯನ್ನು ನೋಡಿದ್ದೇನೆ. ಪಾಪ ಕರೆದು ಕೂರಿಸ್ಕೊಂಡು ಅವ್ರ ಹತ್ರ ತಗೊಳ್ಳಿ, ಅವ್ರ ಹತ್ರ ಸಲಹೆ ತಗೊಂಡು ಏನು ಮಾಡಬೇಕು ಅನ್ನೋದು ತಗೊಳ್ಳಿ ಅವ್ರ ಹತ್ರ. ಪಾಪ ಭಾಳ ದೊಡ್ಡ ಕಾನೂನು ತಜ್ಞರಾಗಿ ಕೇಂದ್ರ ಸರ್ಕಾರದಲ್ಲಿ ಬೇರೆ ಮಂತ್ರಿಗಳಾಗಿ ಬೇರೆ ಕೆಲಸ ಮಾಡಿದಂಥವ್ರು ನಮ್ಮ ಕುವೆಂಪು ಅವರಿಗಿಂತಲೂ ಅತ್ಯುತ್ತಮವಾದಂಥ ರೀತಿಯಲ್ಲಿ ಇನ್ನು ಮೇಲ್ದರ್ಜೆಯ ರಾಮಾಯಣದ ಮಹಾ ಅನ್ವೇಷಣೆ ಮಾಡಿದಂಥ ಮಹಾನುಭಾವರವರು, ಅಂಥವ್ರಿಗಿಂತಲೂ ನಿಮ್ಮಲ್ಲಿ ಅಂಥ ಮಹಾನ್ ವ್ಯಕ್ತಿಗಳನ್ನ ಇಟ್ಕೊಂಡು ನಾವು ಬಂದೇನು ಸಲಹೆ ಕೊಡೋದಿದೆ ನಿಮಗೆ? ಬೀದಿರಲ್ಲಿ ಏನು ಚರ್ಚೆ ಮಾಡ್ತಾ ಇದ್ದೀರಿ? ನಿಮ್ಮ ನಾಯಕರುಗಳು ನಿಮ್ಮ ಯೋಗ್ಯತೆಗೆ ಯಾವ್ಯಾವ ಹಂತದಲ್ಲಿ ಯಾವ ರೀತಿ ತೀರ್ಮಾನ ತೆಗೆದುಕೋಬೇಕು ಅನ್ನೋದನ್ನ ನೀವು ಸರ್ಕಾರದಲ್ಲಿ ಮಾಡಿದೆ. ಇವತ್ತು ನಮ್ಮನ್ನು ಕರೆದೇನು ಚರ್ಚೆ ಮಾಡ್ತೀರಿ? ಮೊದಲೇ ಇದನ್ನ ಯಾಕೆ ಹೇಳಲಿಲ್ಲ, ನೀರು ಬಿಡ್ಲಿಕ್ಕಾಗಲ್ಲ ಅಂತೇಳಿ ಸುಪ್ರೀಂ ಕೋರ್ಟ್ ಮುಂದೆ ಹೋದ್ರಲ್ಲ ಇದು ಪಕ್ಕದ ತಮಿಳ್ನಾಡಿನವರು, ಹೋದಂಥ ಸಂದರ್ಭದಲ್ಲಿ ನೀವು ಯಾವ ರೀತಿ ನಡ್ಕೊಂಡ್ರಿ? ಅಂತಿಮವಾಗಿ ನಾವು ಯಾವ ರೀತಿ ಸ್ಪಂದಿಸಿದ್ದೇವೆ, ಅವ್ರು ಯಾವ ರೀತಿ ಹೋದರು, ಇದೆಲ್ಲ ಗಮನಿಸ್ತಾ ಇದ್ದೇವೆ. ಅದರಿಂದ ನಮ್ಮಗಳ ಬಗ್ಗೆ ನಿಮ್ಮ ಪಕ್ಷದ ಪಾಪ ಈಗ ಚಿಕ್ಕಬಳ್ಳಾಪುರದಲ್ಲಿ MP ಆಗಬೇಕೀಗ ಅವರು, ಪಾಪ ದಿನ ಸುತ್ತ ಅವರಿಗೆ ಚಿಕ್ಕಬಳ್ಳಾಪುರ ಜಿಲ್ಲೆನ
ನೆನ್ನೆ ನೆಲಮಂಗಲದಲ್ಲಿ ಏನು ಮಾತಾಡೋದು ನೋಡಿದ್ದೇನೆ. ಬಹುಶಃ ನಮ್ಮ ಅವಶ್ಯಕತೆ ಇಲ್ಲ ನಿಮಗೆ. ಇವತ್ತು ಅವ್ರು ಕೂರಿಸ್ಕೊಂಡು ಅವರಿಂದ ಮಾಹಿತಿ ತಗೊಳ್ಳಿ, ಯಾವ್ಯಾವ ಸಂದರ್ಭದಲ್ಲಿ ಆ ಮಹಾನುಭಾವನಿಂದ ಏನಾಯಿತು. ಕಾವೇರಿ ಟ್ರಿಬ್ಯುನಲ್ನಲ್ಲಿ ನಾವು ಹೋರಾಟ ಮಾಡಬೇಕಾದ್ರೆ ಏನೇನು ಸರಿಯಾಗಿ ಕೊಟ್ಟು ದಾರಿ ತಪ್ಪಿಸಿದ್ರು. ಧರ್ಮಸಿಂಗ್ ಕಾಲದಲ್ಲಿ ಧರ್ಮಸಿಂಗ್ ಅವರು ಮುಖ್ಯಮಂತ್ರಿ ಇದ್ದಾಗ, ಇದೇ ಸಿದ್ದರಾಮಯ್ಯವರು ಉಪಮುಖ್ಯಮಂತ್ರಿ ಇದ್ದಾಗ ಯಾವ ರೀತಿ ಧರ್ಮಸಿಂಗ್ ಅವ್ರನ್ನ ದಾರಿ ತಪ್ಪಿಸಿದ್ರು. ಈ ವ್ಯಕ್ತಿ ಇಂಥ ವ್ಯಕ್ತಿನ ಇಟ್ಕೊಳ್ಳಿ, ಕಾವೇರಿ ನೀರು ನಿಲ್ಲಿಸ್ತಾರೆ ಪಾಪ. ನಾವು ಮಣ್ಣಿನ ಮಕ್ಕಳು ನಿಲ್ಲಿಸಾರಲ್ಲ, ನಾವು ಇವರೇ ನಿಲ್ಲಿಸ್ಕೊಂಬಂದವರು. ಹೇಮಾವತಿ ನೀರನ್ನು ತುಮಕೂರಿಗೆ ಕೊಟ್ಟ ಮಹಾನುಭಾವ ಇವರು. ಇವ್ರನ್ನ ಇಟ್ಕೊಂಡು ಮಾಡಿ ಏನೇನು ನೋಡೋಣ, ಮುಂದೆ ಏನೇನು ಮಾಡ್ತೀರಿ ಒಳ್ಳೇದಾಗಿ. ವಿಫಲ ಆಗಿದೆ ಸರ್ ರಾಜ್ಯ ಸರ್, ಯಾಕಂದ್ರೆ ನೀರಿಲ್ಲ ಅಂತ ಹೇಳ್ತಿದ್ರೆ ಮತ್ತೆ ರಾತ್ರಿ ನೀರು ಬಿಡ್ತಿದ್ದಾರೆ, ಸರ್ಕಾರ ಸಂಪೂರ್ಣವಾಗಿ ವಿಫಲ ಆಗಿದೆ. ಈ ಸರ್ಕಾರಕ್ಕೆ ಯಾವ ರೀತಿ ರಾಜ್ಯದ ಜನತೆಯ ಹಿತರಕ್ಷಣೆ ಮಾಡಬೇಕು ಅಂತಕ್ಕಂಥ ಕನಿಷ್ಠ ತಿಳುವಳಿಕೆಯೂ ಇಲ್ಲ, ತಾಕತ್ತು ಇಲ್ಲ, ದಮ್ಮು ಇಲ್ಲ. ಬಾಯಿನಲ್ಲಿ ಹೇಳ್ತಾರೆ ತಾಕತ್ ದಮ್ಮಿನ ಬಗ್ಗೆ, ಕನಿಷ್ಠ ಇವ್ರಿಗೆ ಯಾವುದೋ ಒಂದು ಕಮಿಟ್ಮೆಂಟ್ ಇಲ್ಲ ರಾಜ್ಯದ ಜನತೆ ಬಗ್ಗೆ. ಮುಂದಿನ ದಿನ ಕುಡಿಯೋ ನೀರು ಏನು ಮಾಡ್ತಾರೆ, ಬೆಂಗಳೂರು ನಾಗರಿಕರಿಗೆ ಎಲ್ಲಿಂದ ತಂದು ಕೊಡ್ತಾರೆ ನೀರನ್ನ? ಇವತ್ತು ಅಲ್ಲಿ ತಮಿಳ್ನಾಡಿನಲ್ಲಿ ಯಾವ ಒಂದು ಟ್ರಿಬ್ಯುನಲ್ನಲ್ಲಿ ಎಷ್ಟು ಎಕರೆ ಭೂಮಿಗೆ ನೀರಾವರಿ ಸೌಲಭ್ಯವನ್ನು ಮಾಡ್ಕೊಳ್ಳಿಕ್ಕೆ ಅನುಮತಿ ಕೊಟ್ಟಿರೋದು ಟ್ರಿಬ್ಯುನಲ್ ಅಂತಿಮ ತೀರ್ಪು ಕೊಟ್ಟಾಗ? ಅದರ ಮೇಲೆ ಇವರು ಎಷ್ಟು ಹೆಚ್ಚುವರಿಯಾಗಿ ನೀರಾವರಿ ಸೌಲಭ್ಯಗಳನ್ನು ಮಾಡ್ಕೊಂಡು ಇವತ್ತು ನಮಗೆ ತೊಂದರೆ ಕೊಡ್ತಾ ಇದ್ದಾರೆ. ಇದೆಲ್ಲವನ್ನ ಅಲ್ಲಿ ಮನದಟ್ಟು ಮಾಡಬೇಕಲ್ಲ. ನಾನು 2018 ಮುಖ್ಯಮಂತ್ರಿ ಇದ್ದಾಗ ಕಾವೇರಿ ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ಮಾಡ್ತಕ್ಕಂಥ ವಿಷಯದಲ್ಲಿ ಪ್ರೊಟೆಸ್ಟ್ ಮಾಡಿದ್ದೇವೆ. ನಮ್ಮ ಪ್ರೊಟೆಸ್ಟ್ನ ಧಿಕ್ಕರಿಸಿ ಅವರೇನು ನಮ್ಮ ರಾಜ್ಯದ ಪ್ರತಿನಿಧಿಗಳನ್ನು ನೇಮಕ ಮಾಡದೆ ಘೋಷಣೆ ಮಾಡಿಕೊಂಡ್ರು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ. ಕೊನೆಗೆ ನಾವು ಪ್ರೊಟೆಸ್ಟ್ ಮಾಡಿ ನಾವು ಅವತ್ತೇನು ಇಬ್ಬರನ್ನ ಅವತ್ತು ತೀರ್ಮಾನ ಮಾಡ್ತಕ್ಕಂಥದ್ದೇನಿದೆ ಬೋರ್ಡ್ನಲ್ಲಿ ಚರ್ಚೆ ಮಾಡಲಿಕ್ಕೆ ತಪ್ಪಾಗಬಾರದು ಅಂತೇಳಿ ನಾವೀಗಾಗಲೇ ಅದಕ್ಕೆ ತಕರಾರು ತೆಗೆದಿದ್ದೇವೆ. ಈಗ ಇವತ್ತು ಸುಪ್ರೀಂ ಕೋರ್ಟ್ನಲ್ಲೂ ಸಹ ಯಾವ ಒಂದು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರನ್ನು ಹಂಚಿಕೆ ಮಾಡ್ಕೋಬೇಕು, ಯಾವುದೂ ಇಲ್ಲ ಅಲ್ಲಿ. ಇದನ್ನು ವಾಟರ್ ಮ್ಯಾನೇಜ್ಮೆಂಟ್ ಬೋರ್ಡ್ನ ಮಾಡಬೇಕು ಅಂತ ಹೇಳಿದರು. ಇವತ್ತು ಸಂಕಷ್ಟ ಪರಿಸ್ಥಿತಿಯಲ್ಲಿ ನೀರನ್ನು ಯಾವ ರೀತಿ ಹಂಚಿಕೆ ಮಾಡ್ಕೋಬೇಕು ಅಂತಕ್ಕಂಥದ್ದನ್ನ ತೀರ್ಮಾನ ಮಾಡಿದೆ. ಪದೇ ಪದೇ ಕರ್ನಾಟಕದ ರೈತರು, ಕರ್ನಾಟಕದ ಜನರ ಮೇಲೆ ಇವತ್ತು ದಬ್ಬಾಳಿಕೆ ಮಾಡ್ತಕ್ಕಂಥದ್ದು ಏನು ನಡೀತಾ ಇದೆ? ನೀವೇನು ಮಾಡ್ತಾ ಇದ್ದೀರಿ? ರಾಷ್ಟ್ರೀಯ ಪಕ್ಷ ಮಾಡಿ ಈಗ ಯಾರು ವೀರಪ್ಪ ಮೊಯ್ಲಿ ಅವರು ಹೇಳಿದ್ದಾರಲ್ಲ, ಏನೋ ತುಮಕೂರಿಗೆ ಹರಿಸ್ಬಿಟ್ರಂತೆ, ಯಕ್ಚಿ ಡ್ಯಾಮ್ ಕಟ್ಬಿಟ್ರಂತೆ 2 ವರ್ಷದಲ್ಲಿ ಹೇಳಿದ್ದಾರಲ್ಲ, ನೆನ್ನೆ ಭಾಷಣ ಮಾಡಿದ್ದಾರೆ ನೋಡಿದೆ. ಅವರ ಅವ್ರನ್ನ ಸಲಹೆ ತಗೊಳ್ಳಿ, ಇವತ್ತು ಕರೆಸ್ಕೊಂಡಿದ್ದೀರಿ ಮೀಟಿಂಗ್, ಅವ್ರ ಸಲಹೆ ತಗೊಳ್ಳಿ, ನಿಮ್ಮ ಉದ್ದಾರ ಮಾಡಿ ರಾಜ್ಯ ಜನನ ಉದ್ದಾರ ಮಾಡ್ತಕ್ಕಂಥ ಬಳಗನ ಇಟ್ಕೊಂಡಿದ್ದೀರಲ್ಲ, ಅವ್ರನ್ನ ಇಟ್ಕೊಂಡು ಮಾಡಿ ನೋಡೋಣ.